ಅಶ್ವಿನಿ ಅಂಗಡಿ, ನೀವು 115 ದಿವ್ಯಾಂಗರ ಮಕ್ಕಳ ತಾಯಿಯಂತೆ, ಹೌದಾ? ನಾನು ಕೂಡ ಒಬ್ಬ ದೃಷ್ಟಿ ದಿವ್ಯಾಂಗ ಒಬ್ಬ ಹೆಣ್ಮಗಳು ಅಂತ ಹೇಳೋಕ್ಕೆ ನನಗೂ ಭಾಳ ಹೆಮ್ಮೆ ಅನಿಸುತ್ತೆ. ಫಸ್ಟ್ ಆಫ್ ಆಲ್, ನಾವು ಈ ಜೀವನದಲ್ಲಿ ಏನಾದರೂ ಅಚೀವ್ ಮಾಡಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ನಮ್ಮನ್ನು ನಾವು ಅಕ್ಸೆಪ್ಟ್ ಮಾಡೋದನ್ನ ಕಲಿಬೇಕು ಮನುಷ್ಯ. ಸೊ ಹಾಗಾಗಿ ನಾನು ಇದನ್ನ ಬಹಳ ವರವಾಗಿ ತಗೊಂಡಿದ್ದೀನಿ. ಅಶ್ವಿನಿ ಅಂಗಡಿ ದಿವ್ಯಾಂಗರಾಗಿದ್ದು ರಾಜ್ಯ ಪ್ರವಾಸ ಎಷ್ಟು ಕಠಿಣವಾಗಿತ್ತು? ನನಗೊಂದು ಆಸೆ ಇತ್ತು, ಏನೋ ಸೊಸೈಟಿಗೆ ಏನಾದರೂ ಮಾಡಬೇಕು. ನಾನು ಬಹಳಷ್ಟು ತಗೊಂಡಿದ್ದೀನಿ ಸೊಸೈಟಿಯಿಂದ. ನಾನು ಏನು ಮಾಡಬಲ್ಲೆ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನನಗೆ ಸಾಥ್ ಕೊಟ್ಟಿದ್ದು ಲಂಡನ್ನ ಲಿಯೋನಾರ್ಡ್ ಚೆಷರ್ ಡಿಸಬಿಲಿಟಿ ಅನ್ನುವಂಥ ಸಂಸ್ಥೆ. ಆ ಸಂಸ್ಥೆ ಒಂದು ಕ್ಯಾಂಪೇನನ್ನು ಆರ್ಗನೈಸ್ ಮಾಡಿತ್ತು, ಯಂಗ್ ವಾಯ್ಸಸ್ ಅಥವಾ ಯುವ ಧ್ವನಿ ಅಂತ. ಅದು 115 ಕಂಟ್ರೀಸಲ್ಲಿ ಚಾಲನೆ ಆಗುತ್ತೆ. ಸೊ ನಮ್ಮ ಭಾರತದಲ್ಲಿ ಆ ಒಂದು ಕ್ಯಾಂಪೇನ್ನ ನಾಯಕತ್ವವನ್ನು ವಹಿಸ್ಕೊಳ್ಳುವಂಥವ್ರು ಒಬ್ಬ ಜವಾಬ್ದಾರಿಯುತ ಒಬ್ಬ ಮನುಷ್ಯ ಬೇಕಾಗಿತ್ತು. ಸೊ ನನಗೆ ಫೋನ್ ಮಾಡಿ ಹೇಳಿದ್ರು, ಈ ರೀತಿ ನೀವೊಂದು ಮಾಡಬೇಕಿತ್ತಲ್ಲ, ಆ ಜವಾಬ್ದಾರಿನ ವಹಿಸ್ಕೋಬೇಕತ್ತಲ್ಲ ಅಂತ. ಸೊ ನಾನು ಕೇಳಿ, ನನ್ನ ರೆಸ್ಪಾನ್ಸಿಬಿಲಿಟಿ ಏನು ಹಾಗಾದರೆ ಅಂತ. ಅವ್ರು ಹೇಳಿದರು, ನೀವು ಡೆಲ್ಲಿ, ರಾಂಚಿ, ಭೋಪಾಲ್, ಮುಂಬೈ ಎಲ್ಲ ಕಡೆ ಒಬ್ಬರೇ ಹೋಗ್ಬಿಟ್ಟು ನೀವು ಅಲ್ಲಿರುವಂಥ ದಿವ್ಯಾಂಗರನ್ನು ಸಂಘಟಿಸಿ ಅವ್ರಿಗಿರುವಂಥ ಸಮಸ್ಯೆಗಳನ್ನು ಬಗೆಹರಿಸ್ಬೇಕು ಅಂತ. ನಾನು ತುಂಬ ಯೋಚನೆ ಮಾಡಿ ನನ್ನ ತಂದೆ ತಾಯಿನ ಕೇಳುವಾಗ ಅವ್ರು ಅಂದರು, ಇಲ್ಲ ಇಲ್ಲ ಆಗೋದಿಲ್ಲ, ಒಬ್ಬಳೆ ಹೆಣ್ಮಗಳನ್ನ ಅಷ್ಟು ದೂರ ನಾನು ಹೆಂಗೆ ಕಳಿಸ್ಬೇಕು ಹಾಗೆ ಹೀಗೆ ಅಂತ. ಯಾಕಂದರೆ ನಮ್ಮದು ಭಾಳ ಟ್ರೆಡಿಷ್ನಲ್ ಫ್ಯಾಮಿಲಿ, ಹಾಗೂ ಏನೋ ಮಾಡಿ ಒಪ್ಕೊಂಡ್ರು. ಒಪ್ಕೊಂಡ ಮೇಲೆ ನನಗೆ ಅಲ್ಲಿ 114 ಜನನ ಸಂಘಟಿಸಿದೆ, ವಿವಿಧ ರಾಜ್ಯಗಳಿಂದ, ಭೋಪಾಲಿಂದ, ಮುಂಬೈಯಿಂದ, ರಾಂಚಿಯಿಂದ, ಎಲ್ಲ ಕಡೆಯಿಂದನೂ. ಸೊ ಆಗ ಅಲ್ಲಿ ಕೆಲವರು ಅನುಭವಿಸಿದ ಕೆಲವೊಂದು ಸಮಸ್ಯೆಗಳು ಅಂದರೆ ಮನೆಯಲ್ಲೇ ಕಿರುಕುಳ, ಮನೆಯಲ್ಲೇ ಈ ಏನಾಗುತ್ತೆ, ಈ ಕಣ್ಣು ಕಾಣದೇ ಇರೋ ಅಥವಾ ಡಿಸೇಬಲ್ ಮಕ್ಕಳು ಅಂತಂದರೆ ಏನಾಗುತ್ತೆ, ಹೆಣ್ಮಕ್ಳು ಅಂತಂದರೆ ಅವ್ರು ಇನ್ನೋಸೆಂಟ್, ಅವ್ರಿಗೇನು ಗೊತ್ತಾಗಲ್ಲ ಅಂತಲೇ ಅವ್ರು ಹಾಗೆ ಮಾಡಿಬಿಟ್ಟಿರ್ತಾರೆ, ಹಾಗೆ ಪ್ರಿಪೇರ್ ಆಗಿಬಿಟ್ಟಿರ್ತಾರೆ. ಸೊ ಅಂಥವ್ರನ್ನ ಮನೆಯಲ್ಲೇ ಲೈಂಗಿಕ ಕಿರುಕುಳವನ್ನು ಕೊಡುವಂಥದ್ದು, ಸೊ ಮೆಂಟಲ್ ಟಾರ್ಚರ್ ಕೊಡುವಂಥದ್ದು, ಕರೆಕ್ಟಾಗಿ ಹೊತ್ತೊತ್ತಿಗೆ ಊಟ ಹಾಕ್ದಿರುವಂಥದ್ದು, ಇಂಥ ಎಲ್ಲ ಸಮಸ್ಯೆಗಳನ್ನು ನಾನು ಕೇಳಿಬಿಟ್ಟು ಅವರನ್ನು ನಾನು ಹೊರಗಡೆ ತಂದು ಆ ಮಕ್ಕಳ ಕಣ್ಣೀರನ್ನು ಒರೆಸುವಂಥ ಪ್ರಯತ್ನ ಮಾಡಿದೆ. ಮಕ್ಕಳು ಅಂದರೆ ನನಗಿಂತ ಚಿಕ್ಕವರೇ ಆಗಿರಬೇಕಂತೇನಿಲ್ಲ, ಎಲ್ಲರೂ. ನಾನು ಆ ಕೆಲಸಕ್ಕೆ ಹೋದಾಗ ಐ ವಾಸ್ ಜಸ್ಟ್ 22 ಇಯರ್ಸ್, ನನ್ನ 25 ಇಯರ್ಸ್ ಇನ್ನ ಹೆಣ್ಮಕ್ಕಳು, ಅದು 30 ವರ್ಷದ ಹೆಣ್ಮಕ್ಕಳು ಎಲ್ಲರೂ ಕೂಡ ನನ್ನ ಆ ಒಂದು ಅವರನ್ನು ಒಂದು ಸೇವೆ ಮಾಡುವಂಥ ಅವಕಾಶ ನನಗಾಯಿತು. ಸೊ ಈ ರೀತಿ 115 ಹೆಣ್ಣು ಮತ್ತು ಗಂಡು ಮಕ್ಕಳ ಒಂದು ಸೇವೆ ಮಾಡಿದ್ದಕ್ಕೆ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, 115 ಮಕ್ಕಳ ತಾಯಿ ಅಂತ. ಅಶ್ವಿನಿ ಅಂಗಡಿ, ನಿಮಗೆ ಗೊತ್ತಾ, ಕಣ್ಣು ದಾನ ಮಾಡಿದರೆ ಮುಂದಿನ ಜನ್ಮದಲ್ಲಿ ಕಣ್ಣು ಇರೋದಿಲ್ವಂತೆ, ಇದು ಮೂಢನಂಬಿಕೆನಾ ಅಥವಾ ನಿಜಾನ? ಇಲ್ಲ, ಇದು ಏನಾಗುತ್ತೆ ಅಂದರೆ ತಲತಲಾಂತರದಿಂದ ಕೆಲವೊಂದು ನಂಬಿಕೆಗಳನ್ನು ಅದು ರೂಢಿ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಹಂಗಂದರೆ ನಾನು ಹಿಂದಿನ ಜನ್ಮದಲ್ಲಿ ಕಣ್ಣು ಕೊಟ್ಟಿದ್ದೆ ಯಾರಿಗೋ, ಅದಕ್ಕೆ ನನಗೆ ಕಣ್ಣಿಲ್ಲ ಅಂದರೆ ಫೈನ್, ಐ ಆಮ್ ವೆರಿ ಹ್ಯಾಪಿ. ಕಣ್ಣು ಇಲ್ಲದೆ ಹೋದ್ರೆ ನಿಜವಾಗ್ಲೂ ಎಲ್ಲರೂ ಹೇಳ್ತೆ, ನೀನು ಬಿಡಮ್ಮ ಸೆಲೆಬ್ರಿಟಿ. ಹೌದು, ಐ ಆಮ್ ಅ ಸೆಲೆಬ್ರಿಟಿ. ಯಾಕಂದ್ರೆ ನಾನೇನು ಒಬ್ಬ ದೊಡ್ಡ ಆ್ಯಕ್ಟರ್ ಅಲ್ಲ ಅಥವಾ ಕ್ರಿಕೆಟ್ ಪ್ಲೇಯರ್ ಅಲ್ಲ ಅಥವಾ ಇನ್ಯಾವುದೋ ಯಾವುದೋ ಒಂದು ಮಿನಿಸ್ಟರ್ ಅಲ್ಲ, ನಾನು ಏನೂ ಅಲ್ಲ. ಬಟ್ ಐ ಆಮ್ ಅ ಸೆಲೆಬ್ರಿಟಿ. ಯು ನೋ ವೈ? ಐ ಸೆಲೆಬ್ರೇಟ್ ಎವ್ರಿ ಸೆಕೆಂಡ್ ಆಫ್ ದಿ ಡೇ, ಸೊ ಐ ಆಮ್ ಅ ಸೆಲೆಬ್ರಿಟಿ ಅಂತ. ಸೊ ಎಲ್ಲ ಇದ್ದು ಏನೂ ಸೆಲೆಬ್ರೇಟ್ ಮಾಡ್ದಂಗೆ ಇದ್ರೆ ಅದು ಸೆಲೆಬ್ರಿಟಿ ಅಂತ ಅನ್ಸ್ಕೊಳ್ಳಲ್ಲ. ಸೊ ಐ ಆಮ್ ಹ್ಯಾಪಿ. ಸೊ ಈ ರೀತಿ ಅದೆಲ್ಲ ಮೂಢನಂಬಿಕೆಗಳು. ಇನ್ನು ಕೆಲವರು ಏನೇನೋ ದಾನ ಮಾಡ್ತಾರೆ, ಅದೆಲ್ಲ ಮೂಢನಂಬಿಕೆಗಳು, ಅವೆಲ್ಲ ಆಗೋದಿಲ್ಲ. ನಾವು ಹೇಳ್ತಾರಲ್ಲ, ನಾವು ಈ ಯಾರು ಏನು ಒಳ್ಳೆ ಕೆಲಸಕ್ಕೆ ದೇವ್ರು ಯಾವಾಗಲೂ, ಭಗವಂತ ಯಾವಾಗಲೂ ಸಾಥ್ ಕೊಟ್ಟೇ ಕೊಟ್ಟಿರ್ತಾನೆ, ಕರ್ಮಾನುಫಲಾನುಫಲಗಳಷ್ಟೇ. ಅದನ್ನೆಲ್ಲ ಮೂಢನಂಬಿಕೆಗಳನ್ನೆಲ್ಲ ಬಿಟ್ಬಿಡ್ಬೇಕು ನಾವು. ಅಶ್ವಿನಿ ಅಂಗಡಿ, ನಿಮ್ಮ ಬಾಲ್ಯದ ಜೀವನ ಎಷ್ಟು ಕಷ್ಟವಾಗಿತ್ತು? ಬಾಲ್ಯದಲ್ಲಿ ನಾನು ಈ ಥರ ದೃಷ್ಟಿ ವಿಕಲಚೇತನರ ಒಂದು ಸ್ಕೂಲಲ್ಲೇ ಓದಿದ್ದು, ಹಂಗಾಗಿ ನಂಗೆ ಸಣ್ಣ ವಯಸ್ಸಲ್ಲಿ ಓದೋ ಬರೆಯೋ ವಿಚಾರದಲ್ಲಿ ನನಗೇನು ಕಷ್ಟ ಅನಿಸ್ತಿಲ್ಲ. ಇಲ್ಲ, ಇನ್ಫ್ಯಾಕ್ಟ್ ನನಗೆ ನಮ್ದು ಏನು ಗೊತ್ತಾ, ಒಂದು ಪಾಸಿಟಿವ್ ನೇಚರ್ ಅಂತಂದರೆ ನಮಗೆ ನನಗೆ ಎಸ್ಪೆಷಲಿ ಕಾಣಿಸ್ದೇ ಇರೋದಕ್ಕೆ ಎಲ್ಲರೂ ನನ್ನಂಗೆ ಇರ್ತಾರೆ ಅನ್ನೋದೊಂದು ಒಂದು ಭಾವನೆ, ಆ ಒಂದು ಕೊರಗು ಇರಲಿಲ್ಲ. ಯಾಕಂದ್ರೆ ನನಗೆ ಎಲ್ಲರೂ ನನ್ನ ಥರನೇ ಕೈ ಹಿಡ್ಕೊಂಡೇ ಓಡಾಡ್ತಾರೆ, ಎಲ್ಲರೂ ನನ್ನ ರೀತಿನೇ ಎಡುತ್ತಾರೆ, ಹಾಗೆ ಅಂತ ನಾನು ತಿಳ್ಕೊಂಡಿದ್ದೆ. ಆಮೇಲೆ ಬರ್ತಾ ನನಗೆ ಒಂದು ಗೊತ್ತಾಯಿತು, ಯಾಕಂದರೆ ಸೈನ್ಯ ಅಂತ ಇಲ್ಲಿದ್ದವ್ರು ಇಲ್ಲೇ ಬೇಗ ಓಡೋಗ್ಬಿಡೋರು. ಅವಾಗ ನಾನು ಕೇಳಿಸ್ಕೊತಿದ್ದೆ, ಹೌದಲ್ಲ ಅವ್ರು ಅಷ್ಟು ಬೇಗ ಓಡೋಗ್ತಿರೋದು, ಒಬ್ಬೊಬ್ಬರೇ ಹೋಗ್ತಾರೆ, ನಾನು ಯಾಕೆ ಹೋಗೋಕ್ಕಾಗಲ್ಲ ಅನ್ನೋದು ಅವಾಗ ನನ್ನ ಕಿವಿಲಿ ಕೇಳಿಸ್ಕೊಂಡು ಅರ್ಥ ಆಯಿತು, ಓ ನನಗೇನೋ ಸಮಸ್ಯೆ ಇದೆ ಅಂತ. ಸೊ ಅದನ್ನು ಕ್ರಮೇಣ ನಾನು ಅದನ್ನು ರೂಢಿ ಮಾಡ್ಕೊಳಕ್ಕೆ ಶುರು ಮಾಡಿದೆ. ಸೊ ಇವಾಗ ಕೊರಗ್ತಾ ಕೂತ್ಕೊಳ್ಳೋಕ್ಕಾಗಲ್ಲ ಯಾವುದನ್ನು ಅಷ್ಟೇ, ಕೊರಗ್ತಾ ಕೂತ್ಕೊಂಡ್ರೆ ಏನೋ ಆಡ್ತಾ ಆಡ್ತಾರಾಗ ಕೊರಗ್ತಾ ರೋಗ ಅಂತ ಹೇಳ್ತಾರಲ್ಲ,
ಕೆಲವೊಂದು ವಿಚಾರದಲ್ಲಿ ನಾವು ಯಾವುದನ್ನು ಕೊರಗೋದಕ್ಕಿಂತ ಮುಂದೆ ಏನು ಮಾಡಬೇಕು ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಯಾಕೆ ನಾವು 1970s ಹೋಗ್ತೀನಿ, ಇವಾಗ ಈಗ ಬೇಡ, ಈಗ ಎಲ್ಲ ಟೆಕ್ನಾಲಜಿ ತುಂಬ ಬೆಳೆದಿದೆ, ಎಲ್ಲನೂ ಆಗ್ತಿದೆ, ಅವೇರ್ನೆಸ್ ಕೂಡ ಬರ್ತಾ ಇದೆ, ನಮಗೊಂದಷ್ಟು ಏನೋ ಜಾಬ್ ಕೂಡ ರಿಸರ್ವ್ ಮಾಡ್ತಾರೆ ಗೌರ್ಮೆಂಟ್, ಎಲ್ಲವೂ ಕೂಡ ಆಗ್ತಿದೆ. ಬಟ್ ಆಗ 1970s ಒಬ್ಬ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದಂಥ ಒಬ್ಬ ಡೇವಿಡ್ ಹಾರ್ಟ್ಮನ್ ಅನ್ನುವಂಥ ಒಬ್ಬ ವ್ಯಕ್ತಿ ನೋಡಿ, ಡಾಕ್ಟರ್ ಆಗಬೇಕು ಅಂತ ಕನಸ್ಕೊಂಡು ಒಬ್ಬ ಡಾಕ್ಟರ್ ಆದ್ನಲ್ಲ, ಅವರೆಲ್ಲರೂ ನಮ್ಗೆ ಇನ್ಸ್ಪಿರೇಷನ್ ಅಲ್ವಾ. ಮತ್ತು ಲೂಯಿ ಬ್ರೈಲ್, ನಮಗೆ ಬ್ರೈಲ್ ಮೆಥಡನ್ನು, ರೈಟಿಂಗ್ ಮೆಥಡನ್ನು ಕಂಡಿಡ್ದಂಥ ಲೂಯಿ, ಅವರು ಕೂಡ ನಮ್ಗೆ ಇನ್ಸ್ಪಿರೇಷನ್ ಅಲ್ವಾ. ಅವ್ರನ್ನೆಲ್ಲ ನಾವು ಇಟ್ಕೊಳ್ಬೇಕೇ ಹೊರತು ಸುಮ್ಮನೆ ನಾವು ಜೀವನ ಯಾಕೆ ನಾವು ಹಾಳು ಮಾಡ್ಕೊಳ್ಬೇಕು ಅನ್ನೋದು ನನ್ನ ವಾದ ಅಷ್ಟೇ. ಅಶ್ವಿನಿ ಅಂಗಡಿ, ನಿಮಗೆ ಕಾಲೇಜು ಜೀವನ ಹೇಗಿತ್ತು? ಬಟ್ ಕ್ರಮೇಣ ನಾನು ಕಾಲೇಜಿಗೆ ಬಂದಾಗ ಸ್ವಲ್ಪ ಕಷ್ಟ ಅನಿಸ್ತು, ಯಾಕಂದರೆ ಟೆಕ್ಸ್ಟ್ ಬುಕ್ಸು ಬ್ರೈಲ್ನಲ್ಲಿ ಇರಲಿಲ್ಲ, ಆಡಿಯೋಸಲ್ಲಿ ಇರಲಿಲ್ಲ. ಸೊ ನಮಗೆ ಪಾಪ ನಮ್ಮ ಲೆಕ್ಚರರ್ಸ್ ತುಂಬ ಸಪೋರ್ಟ್ ಮಾಡಿದ್ರು ಕೆಲವೊಂದು ವಿಚಾರದಲ್ಲಿ, ಯಾಕಂದರೆ ನನಗೆ ನೋಟ್ಸ್ ಅಂದರೆ ಫಸ್ಟೇ ನನಗೆ ನೋಟ್ಸ್ ಕೊಟ್ಬಿಟ್ರು, ಅಂದರೆ ಪಾಠ ಮಾಡೋಕ್ಕೂ ಮುಂಚೆ ನನಗೆ ನೋಟ್ಸ್ ಕೊಟ್ಟು ನಾನು ಇನ್ನೊಬ್ಬರು ಮನೆ ಪಕ್ಕದವ್ರ ಹತ್ರದಿಂದ ಬರೆಸ್ಕೋಬೇಕಾಗಿತ್ತು. ಬರೆಸ್ಕೊಂಡು ಮತ್ತೆ ಅದನ್ನು ಓದಿ ನೆಕ್ಸ್ಟು ಪ್ರಿಪೇರ್ ಆಗಿ ಬರಬೇಕಾಗಿತ್ತು, ಈ ರೀತಿ ಎಲ್ಲ ಆಗ್ತಿತ್ತು. ಸೊ ಆಮೇಲೆ ನಮಗೇನಂದರೆ ಟೆಕ್ಸ್ಟ್ ಬುಕ್ಸ್ ರೆಫರ್ ಮಾಡೋಕ್ಕೆ ಆಗ್ತಿರಲಿಲ್ಲ, ಇವಾಗ ಬರೀ ಟೀಚರ್ಸ್ ಕೂಡ ನೋಟ್ಸಿನ ಮೇಲೆ ಡಿಪೆಂಡ್ ಆಗಿ ಓದಬೇಕು ಹೊರತು ನಮಗೆ ಇನ್ನೂ ಅಷ್ಟು ಅಂಕಗಳು ಗಳಿಸ್ಬೇಕಲ್ಲ, ಆಸೆ ಜಾಸ್ತಿ ಆಗುತ್ತೆ. ಸೊ ಟೆಕ್ಸ್ಟ್ ಬುಕ್ ಇದ್ದರೆ ತುಂಬ ಚೆನ್ನಾಗಿ ಓದ್ಕೋಬೋದಾಗಿತ್ತು. ಅಲ್ಲಿ ಡಾಕ್ಟರ್ ವೆಂಕಟೇಶ್ ಅಂತಿದ್ದಾರೆ, ಎಕನಾಮಿಕ್ಸ್ ಲೆಕ್ಚರರ್. ಸೊ ಅವರು ಕೂಡ ತುಂಬ ಖುಷಿಪಟ್ಟರು, ಏನೋ ಮಾಡ್ತಿದ್ದೀವಲ್ಲ ಅಂತ ನಾವು, ಅವರೆಲ್ಲ ಭಾಳ ಖುಷಿಪಟ್ಟರು. ಆಮೇಲೆ ಆ ಥರದ್ದೆಲ್ಲ ಅವ್ರಿಗೇನೇ ಒಟ್ಟು ಬ್ರೈಲ್ ಬುಕ್ಸು ಕೂಡ ಅಲ್ಲಿ ಅವೈಲೇಬಲ್ ಇದೆ ಮಾರ್ನಿಸ್ ಕಾಲೇಜಲ್ಲಿ. ಸೊ ನಾವು ಆಗಲ್ಲ ಅಂತ ನಮ್ಮ ಮುಂದಿನ ಪೀಳಿಗೆ ಏನಾದರೂ ಚೆನ್ನಾಗಿ ಓದ್ಕೊಳ್ಳಿ ಅನ್ನೋ ಒಂದು ದೃಷ್ಟಿಯಿಂದ ಅದನ್ನು ಮಾಡಿದ್ವಿ. ನಾನೇ ಮಾತಾಡ್ಲಿಕ್ಕೆ ಹೋದರೆ ಕೆಲವೊಂದು ಪಾಪ ಮುಗ್ದ ಹೆಣ್ಮಕ್ಳು ದೂರ ಹೋಗೋರು, ದೂರ ಓಡೋಗರು, ಕಣ್ಣು ನೋಡಿ ದೂರ ಹೋಗೋರು. ಇನ್ನು ಕೆಲವೊಮ್ಮೆ ಏನಾಗ್ತಿತ್ತು, ಕೆಲವ್ರು ಕೈ ಹಿಡಿಯೋರು, ಅಯ್ಯೋ ಹೌದಾ ಅಂತ ಕೈ ಹಿಡ್ಕೊಂಡು ಕರ್ಕೊಂಡೋಗಿ ಅಷ್ಟೇ, ಅವ್ರದ್ದು ಪಾಪ ಅವ್ರಿಗೆ ಗೊತ್ತಾಗಲ್ಲ ಏನು ಮಾಡಬೇಕು, ಇವ್ರು ನಮ್ಮ ಜೊತೆ ಆಟ ಆಡಬಲ್ರ ಅಂತ. ಸೊ ನಾನೇನು ಮಾಡಿದೆ, ಕೆಲವೊಂದು ಡಲ್ ಸ್ಟೂಡೆಂಟ್ಸ್ನ ಇಟ್ಕೊಂಡೆ. ಸಲ್ಮಾನ್ ಅಂತಿದ್ಲು, ಅವಳನ್ನ ಫಸ್ಟ್ ಟಾರ್ಗೆಟ್ ಮಾಡಿದೆ. ಓ ನಿಂಗೆ ಓದೋಕ್ಕಾಗ್ತಿಲ್ವಾ, ನಾನು ನಿಂಗೆ ಹೆಲ್ಪ್ ಮಾಡಲಾ, ನಾನು ಹೇಳ್ಕೊಡ್ತೀನಿ, ನೀನು ಯಾಕೆ ಅಳ್ತೀಯ, ಬೇಜಾರು ಮಾಡ್ಕೋಬೇಡ. ಹಂಗೆ ಮಾಡ್ತಾ 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 ಎಲ್ಲರೂ ಬಂದರು, ಹೇ ನನಗೆ ನೀನು ಹೇಳ್ಕೊಡು, ನನಗೆ ಹೇಳ್ಕೊಡು, ನನಗೆ ಹೇಳ್ಕೊಡು ಅಂತ ಬಂದರು, ಶುರು ಮಾಡಿದ್ರು. ಆಗೇನಾಯ್ತು, ಓ ಇವಳು ನಮ್ಮ ಜೊತೆಗೆ ಎಂಜಾಯ್ ಮಾಡಬಲ್ಲು, ಇವಳು ನಮ್ಮ ರೀತಿ ಅನ್ನೋಂಗೆ ಅರ್ಥ ಆಗೋಯ್ತು. ಅಶ್ವಿನಿ ಅಂಗಡಿ, ನಿಮಗೆ ಒಟ್ಟು ಎಷ್ಟು ಪ್ರಶಸ್ತಿ ಬಂದಿದೆ ತಿಳ್ಕೊಬೋದಾ? ಇದನ್ನು ನೆನ್ಪಿಟ್ಕೊಳ್ತಾ ಹೋದರೆ ಬರೀ ವಾವ್, ಇಷ್ಟು ಅವಾರ್ಡ್ ಬಂತು ನನಗೆ, ನೋಡಿ ನಾನು ಎಷ್ಟು ಗ್ರೇಟ್, ನನಗೆ ಇಷ್ಟು ಅವಾರ್ಡ್ ಬಂತು, ವಾವ್ ನಾನು ಗ್ರೇಟ್, ನಾನು 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 ಅನ್ನೋದು ಎಲ್ಲೋ ಒಂದು ಕಡೆ ಅದು ಬಂದ್ಬಿಡುತ್ತೆ. ಸೊ ನಾನು ಪ್ರತಿ ಸತಿ ಅವಾರ್ಡ್ ಬಂದಾಗ ನಾನು ಯಾವುದನ್ನು ಎಣಿಸ್ತಿರ್ಲಿಲ್ಲ. ನಾನು ಏನು ಮಾಡಿದೆ, ಹಬ್ಬ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಬಂತಪ್ಪ ಅಂದರೆ, ಹಾಂ ಅಯ್ಯೋ ಈ ಅವಾರ್ಡ್ಗಳಿದ್ರೆ ಯಾಕೆ ಒಂದೊಂದ್ಸತಿ ಅನಿಸ್ಬಿಡುತ್ತೆ, ಅವಾರ್ಡ್ಗಳು ಬಂದಷ್ಟು ನಂಗೆ ಜನ ಜಾಸ್ತಿ ಪರಿಚಯ ಆಗ್ತಾರೆ. ಸೊ ಮತ್ತು ಇದು ಒಂಥರ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಕೇಳಿದ್ರೆ ಒಂದು 1500-2000 ಅವಾರ್ಡ್ಸ್ ಬಂದಿರ್ಬೋದು. ಅಶ್ವಿನಿ ಅಂಗಡಿ, ನೀವು ಕ್ವೀನ್ ಎಲಿಜಬೆತ್ 2 ಪ್ರಶಸ್ತಿ ತಗೊಂಡ ಅನುಭವ ಹೇಗಿತ್ತು? ಅದು ನನಗೆ ಲಂಡನಿಂದ ಒಂದು ಮೇಲ್ ಬಂತು, ಹಂಗೆ ಕಾಮನ್ವೆಲ್ತ್ ಸೊಸೈಟಿ ಅವ್ರ ಕಡೆಯಿಂದ ಒಂದು ಮೇಲ್ ಬಂತು, ಈ ಥರ ನಿಮಗೊಂದು ಅವಾರ್ಡ್ ಕೊಡೋಣ ಅಂತ ಇದು. ಸೊ ಐ ಅಕ್ಸೆಪ್ಟೆಡ್ ಇಟ್. ಸೊ ಐ ವೆಂಟ್ ಟು ಲಂಡನ್. ಆಮೇಲೆ ಅವರು ಬಕಿಂಗ್ಹ್ಯಾಮ್ ಪ್ಯಾಲೇಸಿಗೆ ಕರ್ಕೊಂಡು ಹೋದರು ನಮ್ಮನ್ನೆಲ್ಲ ಅವಾರ್ಡೀಸ್ನ ಕರ್ಕೊಂಡು ಹೋದ್ರೆ ನನ್ನಷ್ಟು ರೂಲ್ಸ್ ಹೇಳಿದರು, ನೋಡಿ ಪ್ರತಿಯೊಬ್ಬ ಅವಾರ್ಡಿನೂ ಹೆಸರಿಟ್ಟು ಕರಿತೀವಿ, ನೀವು ಬರಬೇಕು, ಬಂದು ಮಂಡಿ ಊರಿ ಆಮೇಲೆ ಕ್ವೀನ್ ಹತ್ರ ಬಂದು ನೀವು ಅವಾರ್ಡ್ ತೊಗೊಳ್ಬೇಕು ಅಂತ. ಸೊ ನಾವೆಲ್ಲರೂ ಒಪ್ಕೊಂಡ್ವಿ, ವಾ ಫೈನ್ ಅಂತ. ನನ್ನ ಹೆಸರು ಬಂತು, ಅಶ್ವಿನಿ ಅಂಗಡಿ ಫ್ರಮ್ ಕರ್ನಾಟಕ ಅಂತ ಕರೆದ್ರು. ನಾನು ಹೋದೆ, ಎರಡೂ ಕೈ ಮುಗಿದಿಂಗೆ ನಮಸ್ಕಾರ ಮಾಡಿದೆ, ಮತ್ತು ಆ ಕ್ವೀನ್ ಹತ್ರ ಅವಾರ್ಡ್ ತೊಗೊಂಡು ಬಂದೆ. ಎಲ್ಲ ಆದಮೇಲೆ ನಮಗೆ ಕಾಕ್ಟೈಲ್ ಪಾರ್ಟಿ ಅಥವಾ ರಿಸೆಪ್ಷನ್ ಪಾರ್ಟಿ ಅಂಥೇಳಿ ಮಾಡ್ತಾರೆ. ಸೊ ಅಲ್ಲಿ ಒಬ್ಬರೊಬ್ಬರು ಕಮ್ಯುನಿಕೇಷನ್ ಮಾಡ್ಕೊಳ್ಳೋದು ಅಥವಾ ಒಬ್ಬರೊಬ್ಬರು ಪರಿಚಯ ಮಾಡ್ಕೊಳ್ಳೋಕ್ಕೆ ಇರುವಂಥ ಒಂದು ಪಾರ್ಟಿ ಅದು. ಆ ಒಂದು ಸುಮಾರು 100,000 ಜನ ಅಲ್ಲಿದ್ದರು ಆ ಪ್ಯಾಲೇಸ್ನಲ್ಲಿ, ಮೀಡಿಯಾದವರು ಇದ್ದರು, ತುಂಬ ಜನ ಇದ್ದರು. ಆ ಮಧ್ಯದಲ್ಲಿ ಕ್ವೀನ್ ನನ್ನ ಹತ್ರ ಬರ್ತಿದ್ದದನ್ನು ಒಬ್ಬ ನನ್ನ ಫ್ರೆಂಡ್ ಒಬ್ಬರು ಹೇಳಿದ್ರು. ನನಗೆ ಅವಾಗ ಗಾಬರಿ ಆಯಿತು, ಛೇ ನಾನು ತಪ್ಪು ಮಾಡಿದೆ ಅನಿಸುತ್ತೆ, ಅವ್ರು ನನಗೆ ಅವಾರ್ಡ್ ಕೊಟ್ಟಿದ್ದಾರೆ ಅಂದಮೇಲೆ ಅವ್ರು ಹೇಳಿದ ರೂಲ್ಸನ್ನು ಫಾಲೋ ಮಾಡಬೇಕಾಗಿತ್ತು, ನಾನೇ ತಪ್ಪು ಮಾಡಿದೆ ಅಂತ ನನಗೆ ಅವಾಗ ಅನ್ನಿಸ್ತು. ಸೊ ಅವ್ರು ಬಂದ್ಬಿಟ್ಟು, ಆರ್ ಯು ಫ್ರಮ್ ಇಂಡಿಯಾ ಅಂತ ಅಷ್ಟೇ ಕೇಳಿದ್ರು. ಎಸ್ ಮಾಜಿ, ಐ ಆಮ್ ಫ್ರಮ್ ಇಂಡಿಯಾ, ಐ ಆಮ್ ಪ್ರೌಡ್ ಆಫ್ ಯು ಮೈ ಚೈಲ್ಡ್, ಯು ಹ್ಯಾವ್ ನೆವರ್ ಗಿವನ್ ಅಪ್ ಯುವರ್ ಕಲ್ಚರ್, ಸೊ ಯು ವಿಲ್ ಬಿ ದ ಗ್ರೇಟ್ ಸಕ್ಸೆಸರ್ ಅಂತಂದರು. ಅಂದರೆ ನಾನು ಬೇಕು ಅಂತ ಮಾಡಿದ್ದಲ್ಲ ಅದು, ನನಗೆ ಅದು ಬಂದ್ಬಿಡ್ತು. ಯೂಶ್ವಲಿ ನೀವು ಯಾರು ಬರಲಿ ಹಿಂಗೆ ನಮಸ್ಕಾರ ಅನ್ನೋದು ನನಗೆ ಅಂತ ಅಭ್ಯಾಸ ಅದು.
ಸೊ ಅಭ್ಯಾಸ ಬಲದಿಂದ ಮಾಡಿದ್ದೆ ಹೊರತಾಗಿ ನಾನು ಯಾವತ್ತು ಅವ್ರ ರೂಲ್ಸ್ ಫಾಲೋ ಮಾಡಬಾರ್ದು ಅನ್ನೋದನ್ನ ನಾನು ಮಾಡಲಿಲ್ಲ. ಅಶ್ವಿನಿ ಅಂಗಡಿ ಬೆಳಕು ಅಕಾಡೆಮಿ ಹೇಗಿದೆ, ಎಷ್ಟು ಮಕ್ಕಳಿದ್ದಾರೆ ಇಲ್ಲಿ? ಈ ಅಶ್ವಿನಿ ಅಂಗಡಿ ಟ್ರಸ್ಟ್ ಬೆಳಕು ಅಕಾಡೆಮಿ ಅನ್ನುವಂಥದ್ದು 2014 ಶುರುವಾಯಿತು. ಆಗ ಬರೀ 10 ಮಕ್ಕಳಿಂದ ಪ್ರಾರಂಭ ಆಯಿತು ಒಂದು ಶಾಲೆ. ನಾನೇ ಹಳ್ಳಿ ಹಳ್ಳಿಗೆ ಹೋಗಿ ಅಲ್ಲಿರುವಂಥ ಪೇರೆಂಟ್ಸಿಗೆ ಕನ್ವಿನ್ಸ್ ಮಾಡಿ ಮಕ್ಕಳನ್ನ ಕರ್ಕೊಂಡು ಬಂದಿದ್ದಾಯಿತು. ಸೊ ಈಗ 35 ಮಕ್ಕಳು ಇಲ್ಲಿದ್ದಾರೆ. ನಾವು ಏನು ಅಂದರೆ ಮಕ್ಕಳಿಗೆ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಬೇಕು. ಆಮೇಲೆ ಈ ಒಂದು ಜಾಪನೀಸಲ್ಲಿ ಒಂದು ಕೋಟ್ ಇದೆ, ಇಫ್ ಸಮ್ ಕ್ಯಾನ್ ಡೂ ಯು ಕ್ಯಾನ್ ಡೂ, ಇಫ್ ನನ್ ಕ್ಯಾನ್ ಡೂ ಯು ಮಸ್ಟ್ ಡೂ ಅಂತ. ಅಂದರೆ ಯಾರು ಏನನ್ನಾದರೂ ಮಾಡ್ತಾರೆ ಅಂದರೆ ನೀನು ಮಾಡ್ಬೋದು, ಅವ್ರಿಗೂ ನಿನಗೂ ಏನು ವ್ಯತ್ಯಾಸ ಇಲ್ಲ. ಬಟ್ ಯಾರು ಯಾವುದನ್ನು ಮಾಡೋಕ್ಕಾಗಲ್ಲ ಅಂತ ಯೋಚನೆ ಮಾಡ್ತಿರ್ತಲ್ಲ ಅದನ್ನು ನೀನು ಮಾಡಲೇಬೇಕು ಅನ್ನುವಂಥದ್ದು. ಸೊ ಅವ್ರಿಗೆ ಇವಾಗ ಒಂದು ಕಣ್ಣಿಲ್ಲ ಅಂದರೆ ಏನು, ಓ ಮ್ಯೂಸಿಕ್ ಕಲಿಬೇಕು ಹಂಗೆ ಅರ್ಥ ಮಾಡ್ಕೊಂಡು, ಕಣ್ಣಿಲ್ಲ ಅಂದರೆ ಸಂಗೀತ ಒಂದೇ ಅಂತ. ಅದಲ್ಲ, ಯು ಕ್ಯಾನ್ ಬಿ ಎ ಸೈಂಟಿಸ್ಟ್, ಯು ಕ್ಯಾನ್ ಬಿ ಎ ಡಾಕ್ಟರ್, ಯು ಕ್ಯಾನ್ ಬಿ ವಾಟ್ ಎವರ್ ಯು ವಾಂಟ್. ಯಾಕೆ IAS ಆಫೀಸರ್ ಆಗಿದ್ದಾರೆ, KAS ಆಫೀಸರ್ಸ್ ಆಗಿದ್ದಾರೆ, ಎಲ್ಲವೂ ಆಗಿದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಅವ್ರನ್ನ ಸ್ವಾವಲಂಬಿಗಳನ್ನಾಗಿ ಮಾಡೋದಕ್ಕೆ ಒಂದು ಟ್ರಸ್ಟ್ ಓಪನ್ ಆಯಿತು. ಸೊ ಈಗ ಇಲ್ಲಿ ಮಕ್ಕಳಿಗೆ ನಾವು ಕಂಪ್ಯೂಟರ್ ತರಬೇತಿಯನ್ನು ಕೊಡ್ತೀವಿ, ಸ್ಪೋರ್ಟ್ಸ್ ಟ್ರೈನಿಂಗ್ ಕೊಡ್ತೀವಿ, ಆಮೇಲೆ ಯೋಗ, ಭಗವದ್ಗೀತಾ, ಆಮೇಲೆ ಹನುಮಾನ್ ಚಾಲೀಸು, ವಿಷ್ಣು ಸಹಸ್ರನಾಮ ಎಲ್ಲವೂ, ಮತ್ತು ವೇದ ಎಲ್ಲವೂ ತುಂಬ ಚೆನ್ನಾಗಿ ಮಕ್ಕಳು ಹಾಡ್ತಾರೆ. ಜೊತೆಗೆ ರೆಗ್ಯುಲರ್ ಸಿಲೆಬಸ್ನು ಹೇಳ್ಕೊಡ್ತೀವಿ. ಚೆಸ್ ಕಾಂಪಿಟೇಷನ್ಸಲ್ಲಿ ಆಲ್ಮೋಸ್ಟ್ ನ್ಯಾಷನಲ್ ಲೆವೆಲ್ವರೆಗೂ ಹೋಗಿದ್ದಾರೆ ಮಕ್ಕಳು, ಮತ್ತು ಅಥ್ಲೆಟಿಕ್ಸಲ್ಲೂ ಅಷ್ಟು ನ್ಯಾಷನಲ್ ಲೆವೆಲ್ವರೆಗೂ ಹೋಗಿದ್ದಾರೆ. ಅಶ್ವಿನಿ ಅಂಗಡಿ, ನಿಮ್ಮ ತಂದೆ ತಾಯಿ ನಿಮ್ಮ ಕೆಲಸಕ್ಕೆ ಎಷ್ಟು ಪ್ರೋತ್ಸಾಹಿಸ್ತಿದ್ರು? ಅರೆ ನಾನು ಐ ಆಮ್ ಸೋ ಪ್ರೌಡ್. ನಾನು ಆ ರೀತಿ ಇಲಿ ಮರಿ ಥರ ಗುಬ್ಬಚ್ಚಿ ಥರ ಬೆಳೀಲಿಲ್ಲ. ಐ ಆಮ್ ಸೋ ಪ್ರೌಡ್. ಅವು ಅರ್ಥ ಆಗುತ್ತೆ ಈಗ ಹೆಣ್ಮಕ್ಳು ಇವಾಗ ಭಾಳ ಸೇಫ್ಟಿ ಅದು ಇದು ಅಂತ. ನಾನು ಐ ವಾಸ್ ವೆರಿ ಸೇಫ್. ನಮ್ಮ ಅಪ್ಪ ಅಮ್ಮ ಏನು ಮಾಡೋರು ಅಂದರೆ ನಮ್ಗೆ ಅವ್ರಿಗೆ ತುಂಬ ಕೆಲಸ, ಆಗ ಬಡವರು ತುಂಬ, 3 ಹೊತ್ತು ಊಟಕ್ಕೂ ನಮಗೆ ಕಷ್ಟ ಇತ್ತು. ಸೊ ನಾನೇ ಹೋಗಿ ನಾನೇ ಬರ್ತಿದ್ದೆ. ಸೊ ನನ್ನ ಕೆಲಸಗಳನ್ನ ನಾನೇ ಮಾಡ್ಕೊತಿದ್ದೆ. ಅಟ್ಲೀಸ್ಟ್ ಅವ್ರು ಏನಂದರೆ, ಆಯಿತು ನೀನು ಏನು ಮಾಡ್ತೀಯೋ ಮಾಡಮ್ಮ, ನಾನು ನಿನಗೆ ಎಲ್ಲ ರೀತಿ ಫ್ರೀಡಮ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದು ನನಗೆ ಐ ಜಸ್ಟ್ ವಾಂಟೆಡ್ ಇಟ್. ನನಗೆ ಒಂದು ಸ್ವತಂತ್ರ ಕೊಟ್ಟರು. ಇವಾಗ ಡೆಲ್ಲಿ ರಾಂಚಿಗೆಲ್ಲ ಹೋಗ್ತೀನಿ ಅಂದರೆ ಬೇರೆ ಯಾವ ಹೆಣ್ಮಕ್ಳ ತಂದೆ ತಾಯಿ, ನಾವು ಬರ್ತೀವಿ ನಿನ್ನ ಜೊತೆಗೆ ಎಲ್ಲ ಕಡೆನೂ ನಾವು ಬರ್ತೀವಿ ನಾವು ಬರ್ತೀವಿ. ಬಟ್ ಎಗೇನ್ ಅದು ಸೇಫ್ಟಿ ವಿಚಾರನ ನಾನು ಇಲ್ಲ ಅಂತ ಹೇಳಲ್ಲ, ಬಟ್ ಅಂತ ನಾ ಐ ವಾಸ್ ವೆರಿ ಸೇಫ್. ನನ್ನ ಭಗವಂತನ ನಾನು ತುಂಬ ನಂಬಿದ್ದೀನಿ ಯಾವಾಗಲೂ ಅಷ್ಟೇ. ನಾವು ಮಾಡೋ ಒಳ್ಳೆ ಕೆಲಸಗಳು ಭಗವಂತನಿಗೆ ರೀಚ್ ಆದರೆ ಖಂಡಿತವಾಗ್ಲೂ ನಾವು ಯಾವಾಗಲೂ ಸೇಫ್ ಆಗಿರ್ತೀವಿ ಅನ್ನೋದು ನನ್ನ ವಾದ. ಆ ಥರ ಒಂದು ಸಾಂತ್ವನ ಹೇಳುವಂಥ ಹೃದಯಗಳು ಬೇಕು ಮನೇಲಿ ಅಂದಮೇಲೆ ನಮ್ಮ ಅಪ್ಪ ಅಮ್ಮ ಅದನ್ನು ಕರೆಕ್ಟಾಗಿ ಮಾಡಿದ್ದಾರೆ. ಮತ್ತು ಈಗ ಸ್ಕೂಲ್ಗೂ ಅಷ್ಟೇ, ನನ್ನ ತಂದೆ ನಂಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಐ ಆಮ್ ಪ್ರೌಡ್. ಯಾಕಂದರೆ ಎಷ್ಟೋ ಜನ ಡಿಸೆಬಿಲಿಟಿ ಇರುವಂಥ ಮಕ್ಕಳ ತಂದೆ ತಾಯಿಗಳು ಏನಂದರೆ, ಇಲ್ಲ ಮನೇಲಿ ಕುತ್ಕೊಂಡು ಸುಮ್ಮನೆ ಕೊರಗಿಸ್ಬಿಡ್ತಾರೆ, ಇಲ್ಲ ಅವ್ರಿಗೆ ಯಾವುದೇ ರೀತಿ ಫ್ರೀಡಮ್ ಕೊಡ್ದಂಗೆ ಎಲ್ಲ ಕಡೆ ಕರ್ಕೊಂಡೋಗಿ ಕರ್ಕೊಂಡು ಬಂದು ಮಾಡ್ತಾರೆ. ಸೊ ಈ ವಿಚಾರದಲ್ಲಿ ನನ್ನ ತಂದೆ ತಾಯಿ ನನ್ನನ್ನು ಸ್ವತಂತ್ರವಾಗಿ ಬಿಟ್ಟಿದ್ದಾರೆ. ಇವನ್ ಗಂಡು ಮಕ್ಕಳನ್ನೂ ಆ ಥರ ಬಿಟ್ಟಿರಲ್ಲ ನಾನು ನೋಡಿದ್ದೀನಿ. ಅಂಥದ್ರಲ್ಲಿ ಒಬ್ಬ ಹೆಣ್ಮಗಳನ್ನ ಈ ರೀತಿ ಬಿಟ್ಟು ಫ್ರೀಡಮ್ ಕೊಟ್ಟು ನಾನು ಇವತ್ತು ಈ ಮಟ್ಟಕ್ಕೆ ತಂದಿದ್ದಾರೆ ಅಂದರೆ ಇದರಲ್ಲಿ ಅವ್ರ ಪಾತ್ರ ಭಾಳ ಹಿರಿದಾದದ್ದು. ಅಶ್ವಿನಿ ಅಂಗಡಿ ಮುಂದಿನ ಗುರಿ ಮುಂದೆ ಇವಾಗ ಏನಾಗ್ತಿದೆ ಅಂದರೆ, ಬ್ಲೈಂಡ್ ಸ್ಕೂಲ್ಸ್, ಇದು ಡಿಸೇಬಲ್ಡ್ ಸ್ಕೂಲು, ಆ ಥರ ಹೆಸರು ಬರಬಾರ್ದು. ಇವಾಗ ನಾವು ಯಾವಾಗಲೂ ಹೇಳ್ಕೊತೀವಿ ಡಿಸೇಬಲ್ಡ್ ಮಕ್ಕಳನ್ನ ಸೊಸೈಟಿಗೆ ಇನ್ಕ್ಲೂಡ್ ಮಾಡ್ಕೋಬೇಕು, ಇನ್ಕ್ಲೂಡ್ ಮಾಡ್ಕೋಬೇಕು, ಇನ್ಕ್ಲೂಡ್ ಮಾಡ್ಕೋಬೇಕು ಅಂತ. ಬಟ್ ನಾವುಗಳೇ ಸಪ್ರೇಟ್ ಬ್ಲೈಂಡ್ ಸ್ಕೂಲ್ಸ್ಗಳು ತೆರೆದ್ಬಿಟ್ಟು, ನಾವುಗಳೇ ಸಪ್ರೇಟಾಗಿ ಬ್ಲೈಂಡ್ ಕಾಲೇಜ್ಗಳನ್ನ ತೆರೆದ್ಬಿಟ್ಟು ಇನ್ನು ಸೊಸೈಟಿಲಿ ಇವ್ರನ್ನ ಏನೋ ಸೇರಿಸ್ಕೊಳ್ಳಿ 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 ಅಂತ ನಾವು ಹೇಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಅನ್ನೋದು ನನ್ನ ವಾದ. ಸೊ ಹಾಗಾಗಿ ನೆಕ್ಸ್ಟ್ ಇಯರು ಇಟ್ ಈಸ್ ಗೋಯಿಂಗ್ ಟು ಬಿ ಅನ್ ಇನ್ಕ್ಲೂಸಿವ್ ಸ್ಕೂಲ್. ಅಂದರೆ ಈ ಮಕ್ಕಳೊಟ್ಟಿಗೆ ಸಾಮಾನ್ಯ ಮಕ್ಕಳು ಕೂಡ ಓದ್ತಾರೆ, ಈ ಮಕ್ಕಳೊಟ್ಟಿಗೆ ಸಾಮಾನ್ಯ ಮಕ್ಕಳು ಓದ್ತಾರೆ. ಈಗ ಅವೇರ್ನೆಸ್ ಅನ್ನೋದೇನು ಗೊತ್ತಾ, ದೊಡ್ಡವ್ರು ಆದ್ಮೇಲೆ ಬರೋಲ್ಲ. ಇವಾಗ ನೀವು ಕೇಳಿದ್ರೆ ನನಗೊಂದು ಪ್ರಶ್ನೆ, ಕಾಲೇಜಲ್ಲಿ ನಿಮ್ಮ ಫ್ರೆಂಡ್ಸ್ ಯಾಕೆ ಹಂಗೆ ಮಾಡ್ತಿದ್ರು, ನಿಮಗೆ ಬೇಜಾರಾಗ್ತಿರ್ಲಿಲ್ವ ಅಂತ? ಯಾಕಂದ್ರೆ ಅವ್ರಿಗೆ ಅವೇರ್ನೆಸ್ ಇಲ್ಲ ಸಣ್ಣ ಮಕ್ಕಳಿಂದನೂ. ನೇತ್ರದಾನದ ಬಗ್ಗೆ ಅಶ್ವಿನಿ ಅಂಗಡಿಯವರ ಮನದ ಮಾತು. ಎಲ್ಲದಕ್ಕಿಂತ ಶ್ರೇಷ್ಠ ದಾನ ಅಂದರೆ ಅದು ನೇತ್ರದಾನ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಕತ್ಲಲ್ಲಿ ಯಾರೆಲ್ಲ ಇರ್ತಾರೆ ಅವ್ರಿಗೆ ಬೆಳಕು ಕೊಡೋದಿರುತ್ತಲ್ಲ ಅದು. ಇವಾಗ ನಾವು ಒಂದು ದೀಪ ಅಂತಿರುತ್ತೆ, ಆ ದೀಪದಲ್ಲಿ ಏನೋ ಒಂದು ಬತ್ತಿ ಇಡ್ತೀರ, ಆಗಲೂ ಅದು ಲೈಟ್ ಬರೋದಿಲ್ಲ, ಎಣ್ಣೆ ಹಾಕ್ತೀರ ಆದರೂ ಅದು ಏನೂ ಚೆನ್ನಾಗಿ ಕಾಣಿಸಲ್ಲ. ಆದರೆ ಅದಕ್ಕೊಂದು ಒಂಚೂರು ಒಂದು ಕಿಡಿ ಇಟ್ಟು ನೋಡಿ,
ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ ದೀಪ, ಹಾಗೇ ಆ ಬೆಳಕನ್ನು ನೋಡೋದಕ್ಕೆ ನಿಮ್ಮ ಕಣ್ಣುಗಳು ಇದ್ದರೆ ನೀವು ಎಷ್ಟು ಆನಂದ ಪಡ್ತೀರ ನೋಡಿ. ಈ ಮೂಢನಂಬಿಕೆಗಳನ್ನು ಬಿಟ್ಟು ದಯವಿಟ್ಟು ನೇತ್ರದಾನ ಮಾಡಿ. ಇನ್ನೊಬ್ಬರಿಗೆ ನೀವು ಬೆಳಕಾಗೋದ್ರಲ್ಲಿ ಇರುತ್ತಲ್ಲ ಆತ್ಮತೃಪ್ತಿ, ಮತ್ತಿನ್ಯಾವಾಗಲೂ ಸಿಗೋದಿಲ್ಲ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ.